ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ತೇಜ್ ಕನ್ನಡ ಟಿವಿ ವಿ ಯೂಟ್ಯೂಬ್ ಗೆ ಸ್ವಾಗತ ಅಪ್ಪು ಆಗಲಿ ಅದಾಗಲೇ ನಲವತ್ತೈದು ದಿನಗಳೇ ಕಳೆದು ಹೋಗಿವೆ ಅಪ್ಪು ಅವರ ಹಿರಿಯ ಮಗಳು ಧೃತಿ ವಿದೇಶದಲ್ಲಿ ಓದುತ್ತಿರುವ ವಿಷಯ ನಿಮಗೆಲ್ಲ ತಿಳಿದೇ ಇದೆ ತಮ್ಮ ಸ್ವಂತ ಸ್ಕಾಲರ್ಶಿಪ್ನಿಂದ ಧ್ವತಿಯವರು ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಎಂದರೆ ಆಕೆ ಎಷ್ಟು ಪ್ರತಿಭಾವಂತೆ ಎಂದು ಗೊತ್ತಾಗುತ್ತದೆ ಇದೀಗ ಧೃತಿಯವರು ವಿದೇಶಕ್ಕೆ ಹೋಗಿದ್ದು ದುಃಖ ಮಾತ್ರ ಇನ್ನೂ ಕಡಿಮೆಯಾಗಿಲ್ಲ ಹೌದು ವಿದೇಶಕ್ಕೆ ಹೋಗುವ ವೇಳೆ ಅಪ್ಪನ ಫೋಟೋವೊಂದನ್ನು ತೆಗೆದುಕೊಂಡು ಹೋಗಿದ್ದರು ಧೃತಿ ಅಪ್ಪನ ಫೋಟೋ ನೋಡುತ್ತಾ ಅಪ್ಪನ ಅಗಲಿ ನೋವನ್ನ ತಡೆಯಲಾರದೆ ಕಣ್ಣೀರು ಹಾಕಿದ್ದಾರೆ ಇನ್ನು ಅಪ್ಪು ಅವರಿಗೆ ಬರೀ ಕರ್ನಾಟಕ ಮಾತ್ರವಲ್ಲ ಅಮೆರಿಕದಲ್ಲೂ ಕೂಡ ಅವರಿಗೆ ಅಭಿಮಾನಿಗಳಿದ್ದಾರೆ ಅಮೆರಿಕಾದಲ್ಲೂ ಕೂಡ ಅಪ್ಪು ಫೋಟೋಗೆ ಪೂಜೆ ಮಾಡಿ ನಮನ ಸಲ್ಲಿಸಿದ್ದಾರೆ ಇದನ್ನೆಲ್ಲ ನೋಡಿ ಧೃತಿ ಮತ್ತಷ್ಟು ಕಣ್ಣೀರು ಹಾಕಿದ್ದಾರೆ ಅಪ್ಪನ ನೆನಪಾಗಿ ತಾಯಿ ಅಶ್ವಿನಿಯವರಿಗೆ ವಿಡಿಯೋ ಕಾಲ್ ಮಾಡಿ ಅಳುತ್ತಾ ಮಾತನಾಡಿದ್ದಾರೆ ಅಮ್ಮ ನಾನು ವಾಪಸ್ಸು ಬರುತ್ತೇನೆ ಇಲ್ಲಿ ಇರಲು ಆಗುತ್ತಿಲ್ಲ ಎನ್ನುತ್ತಾ ಕಣ್ಣೀರು ಹಾಕಿದ್ದಾರೆ ಇನ್ನು ಮಗಳ ದುಃಖ ನೋಡಿ ಅಶ್ವಿನಿಯವರು ಸಮಾಧಾನದ ಮಾತು ಹೇಳಿದ್ದಾರೆ ನೀನು ಧೈರ್ಯವಾಗಿರಬೇಕು ಒಂದಿತಾಗೆ ನೀನು ಸಮಾಧಾನ ಹೇಳಬೇಕು ಅದನ್ನ ಬಿಟ್ಟು ನೀನೇ ಈ ರೀತಿ ಅತ್ತರೆ ನಿನ್ನ ತಂಗಿ ಕೂಡ ಅಳುತ್ತಾಳೆ ಎನ್ನುತ್ತಾ ಸಮಾಧಾನ ಪಡಿಸಿದ್ದಾರೆ ನೀನು ಚೆನ್ನಾಗಿ ಓದಿ ಅಪ್ಪನ ಆಸೆ ಈಡೇರಿಸಬೇಕು ನಿನಗೆ ಅಲ್ಲಿ ಒಬ್ಬಳೆ ಇರಲು ಆಗುವುದಿಲ್ಲ ಎಂದರೆ ನಾನೇ ಬೇಕಾದರೆ ವಿದೇಶಕ್ಕೆ ಬರುತ್ತೇನೆ ಆದರೆ ನೀನು ಮಾತ್ರ ನಿನ್ನ ವಿದ್ಯಾಭ್ಯಾಸ ನಿಲ್ಲಿಸಬೇಡ ಎಂದು ಧೈರ್ಯವನ್ನ ತುಂಬಿದ್ದಾರೆ ಅಶ್ವಿನಿ ಆದಷ್ಟು ಬೇಗ ದೊಡ್ಡ ಮನೆ ಕುಟುಂಬದವರಿಗೆ ದುಃಖ ಭರಿಸುವ ಶಕ್ತಿಯನ್ನ ಆ ದೇವರು ನೀಡಲಿ ಎಂದು ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು